ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇನ್ನು ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ನ ಮಾಡಿ. ಓ, ಇವತ್ತು ನಿಮ್ಮ ಮುಂದೆ ಹೊಸದಾಗಿರುವಂಥ ಟಾಪಿಕ್ನ ತೊಗೊಂಡು ಬಂದಿದ್ದೀನಿ. ಬಹಳಷ್ಟು ಜನಕ್ಕೆ ಗೊತ್ತಿರುತ್ತೆ, ಬಹಳಷ್ಟು ಜನಕ್ಕೆ ಗೊತ್ತಿರಲ್ಲ. ಏನು ಅಂತ ಹೇಳಿದ್ರೆ SOW ಸರ್ವಿಸ್ ಆನ್ ವೀಲ್ಸ್ ಅಂತ ಹೇಳಿ ರಾಯಲ್ ಎನ್ಫೀಲ್ಡ್ ಅವರ ಇನಿಷಿಯೇಟಿವ್ ಸರ್ವಿಸ್ ಇದು. ಸೊ ನೀವು ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ಮೆಕ್ಯಾನಿಕ್ಸ್ನ ಕರೆದು ನೀವು ಮನೆಯಲ್ಲೇ ಆರಾಮಾಗಿ ಕೂತ್ಕೊಂಡು ಸರ್ವಿಸ್ನ ಮಾಡಿಸ್ಬೋದು. ಇದು ಹೇಗೆ ಬುಕ್ ಮಾಡೋದು, ಯಾವ ಥರ ಬುಕ್ ಮಾಡೋದು, ಹೆಂಗೆ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಅಂತ ಹೇಳಿ ನಿಮಗೆ ನಾನು ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈಗ ನನಗೆ SOW ಅವರು ಮನೆಗೆ ಬಂದು ನನ್ನ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350ನ ಸರ್ವಿಸ್ ಮಾಡ್ತಾ ಇದ್ದಾರೆ. ಏನೆಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಆಗಿದೆ ಅಥವಾ ನಾನು ಏನೇನು ಚೆಕಪ್ನ ಮಾಡಿಸ್ತಾ ಇದ್ದೀನಿ, ಏನೆಲ್ಲ ಚೇಂಜಸ್ನ ಮಾಡಿಸ್ಬೋದು ಅಂತ ಹೇಳಿ ನಿಮಗೆ ಈ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೀನಿ. ಸೊ ದಯವಿಟ್ಟು ಕೊನೆ ತನಕ ನೋಡಿ, ಏನೆಲ್ಲ ಚಾರ್ಜಸ್ ಆಗುತ್ತೆ ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ. ಸರ್ವಿಸ್ ಆನ್ ವೀಲ್ಸ್ ಅಂತ ಏನೇ ಕರಿತೀನಿ ಅಂತ ಹೇಳಿದ್ರೆ ನೀವಿಲ್ಲಿ ನೋಡ್ಬೋದು, ಪ್ಯಾನಿಯರ್ಸಲ್ಲಿ ನಿಮಗೆ ಕಂಪ್ಲೀಟ್ ಆಗಿರೋವಂಥ ಟೂಲ್ ಕಿಟ್ಸ್ ಇರುತ್ತೆ. ಆಯಿಲ್ ಆಗಿರ್ಬೋದು, ಬೇಸಿಕ್ ಟೂಲ್ಸ್ ಆಗಿರ್ಬೋದು, ಪ್ರತಿಯೊಂದೂ ಇಲ್ಲಿ ಕ್ಯಾರಿ ಮಾಡುವಂಥದ್ದು. ಜಿತ್ ಅಂತ ಹೇಳಿ ರಾಯಲ್ ಎನ್ಫೀಲ್ಡ್ ಶೋರೂಮಿಂದ ಬಂದಿದ್ದಾರೆ. ನನ್ನ ಗಾಡಿಯ ಫಸ್ಟ್ ಕಂಡೀಷನ್ ಚೆಕ್ ಮಾಡ್ತಾರೆ. ಸೊ ಒಂದು ಟೆಸ್ಟ್ ಡ್ರೈವ್ ಹೋಗಿ ಬಂದಿದ್ದಾರೆ. ಸೊ ಏನೆಲ್ಲ ಸಮಸ್ಯೆ ಇದೆ ಅಂತ ಅವರಿಗೆ ನೀಟಾಗಿ ಪಿಕ್ಚರ್ ಗೊತ್ತಾಗುತ್ತೆ. ಸೊ ಈಗ ಅವರು ಟೆಸ್ಟ್ ಡ್ರೈವ್ ಹೋಗಿ ಬಂದರು, ನನ್ನ ಗಾಡಿ ಕಂಡೀಷನ್ನು ಹೇಗಿದೆ ಅಂತ ಹೇಳಿ. ಸೊ ಅವ್ರನ್ನೇ ಮಾತಾಡ್ಸೋಣ. ಹೇಳಿ ಜಿತ್ ಅವರೇ, ಗಾಡಿ ಏನು ಸಮಸ್ಯೆ ಕಾಣಿಸ್ತು ನಿಮಗೆ? ಇಲ್ಲ, ಎಲ್ಲ ಕರೆಕ್ಟ್ ಇದೆ. ಚೈನ್ ನಾಯ್ಸು ಪ್ಲಸ್ಸು ಫ್ರಂಟ್ ಫೋಕ್ ನಾಯ್ಸ್ ಇದೆ. ಓಕೆ, ಅಷ್ಟೇ, ಬೇರೇನಿಲ್ಲ, ಬೇರೆ ಎಲ್ಲ ಕರೆಕ್ಟ್ ಇದೆ. ಓಕೆ. ಸೊ ಇವಾಗ ನನ್ನ ಚೈನು, ಅದು ಆ್ಯಸ್ ಯೂಶ್ವಲ್ ನನ್ನ ಸ್ಪಿಟ್ಟಿಗೆ ಹೋಗಿ ಬಂದಾಗಿಂದ ಸ್ವಲ್ಪ ಚೈನ್ ಸೌಂಡ್ ಬರ್ತಾ ಇದೆ. ಅದನ್ನು ಒಂದು ಸ್ವಲ್ಪ ಚೆಕಪ್ ಮಾಡ್ಸೋಣ ಏನಾಗಿದೆ ಅಂತ ಹೇಳಿ. ಆಮೇಲೆ ಫೋರ್ಕ್ ಏನೋ ಸೌಂಡ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅದೆರಡೂ ಈಗ ಅವರು ಚೆಕ್ ಮಾಡ್ತಾರೆ. ಸೊ ನೋಡೋಣ ಏನೆಲ್ಲ ಆಗಿದೆ ಪ್ರಾಬ್ಲಮ್ಸು ಅಂತ ಹೇಳಿ, ಮತ್ತು ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ. ನನಗೇನೋ ಸಾಕೆಟ್ ಹೋಗಿದೆ ಅಂತ ಅನಿಸ್ತಾ ಇದೆ. ಅದರದ್ದು ಹೋಗಿದೆ ಅಲ್ಲ? ಓಕೆ, ಯಾಕಂದರೆ ಸ್ಪಿಟ್ಟಿಗೆ ಹೋಗಿ ಬಂದಮೇಲೆ ಅದು ಪ್ರಾಬ್ಲಮ್ ಕಾಣಿಸ್ತಾ ಇದೆ ನನಗೆ. ಲೂಬ್ ಮಾಡಿದ್ದೆ, ಅದು ಮಳೆಗೆ ಇದಾಗ ಹೋಗಿದೆ. ಅದು ಲಾಸ್ಟ್ ವೀಕ್ ಮಾಡಿದ್ದೆ ಲೂಬ್ ನಾನು. ಆ ಫುಲ್ ಸೆಟ್ಟೆ ಚೇಂಜ್ ಮಾಡಿಸ್ಬೇಕಾ? ಇಲ್ಲೂ ಶಾರ್ಪ್ನೆಸ್ ಆಗಿದೆ, ಎಫ್ಡಿಎಸ್ ಪ್ಯಾಕೆಟ್ ಶಾರ್ಪ್ನೆಸ್ ಆಗಿದೆ. ಓಕೆ, ಇದಾಗಿದೆ, ಬೆಂಡ್ ಆಗಿದೆ ಈ ಥರ. ನೀವು ಚೇಂಜ್ ಪ್ಯಾಕೆಟ್ ಕಿಟ್ ಹಾಕ್ಕೊಡೋದು ಬೆಸ್ಟ್ ಅನ್ಸಿದೆ. ಚೇಂಜ್ ಪ್ಯಾಕೆಟ್ ಕಿಟ್ ಹಾಕ್ಸ್ಬಿಡಿ. ಇದು ಡ್ರಮ್ಮು, ಆಮೇಲೆ ಎಫ್ಡಿಎಸ್ ಪ್ಯಾಕೆಟು, ಚೈನು, ಇದು ನಾಲ್ಕು ಇದಾಗುತ್ತೆ. ಇದೊಂದು ಸತಿ ಇದು ಮಾಡ್ತೀವಿ. ಸೊ ಅವರ ಟೂಲ್ ಕಿಟ್ಸ್ನೆಲ್ಲ ಇಲ್ಲಿ ಹಾಕ್ಕೊಂಡಿದ್ದಾರೆ. ಇವಾಗ ಏರ್ ಫಿಲ್ಟರ್ನ ಕ್ಲೀನ್ ಮಾಡ್ತಾ ಇದ್ದಾರೆ. ಇದೆ ಇದೆ, ಫ್ಯೂಸ್ ಇದೆ, ಇಲ್ಲ ಇದೆ ನೋಡಿ. ಹೌದೌದು, ಕಮ್ಮಿ ಆಗಿದೆಯಾ? ಪ್ಲಗ್ ಕ್ಲೀನ್ ಮಾಡಿ. ಓಕೆ, ಇದು ಸರ ಬ್ಲ್ಯಾಕ್ ಆಗೈತಲ್ಲ, ಅದಕ್ಕೆ ಪ್ಲಗ್ ಕ್ಲೀನ್ ಮಾಡಿ. ಓಕೆ ಓಕೆ. ಚೈನ್ ಸಾಕೆಟ್ ಫುಲ್ಲು ಕಂಪ್ಲೀಟ್ ಚೇಂಜ್ ಮಾಡಿಸ್ತೀನಿ ಅಂದರೆ ಏನು ಕಾಸ್ಟ್ ಬೀಳುತ್ತೆ ಅದು? ಕಂಪ್ಲೀಟ್ ಸೆಟ್ಟು ಬ್ರೇಕ್ಸ್ನು ಚೇಂಜ್ ಮಾಡುತ್ತೆ. ಓಕೆ, ಅವಾಗ ನಿಮಗೆ ಸ್ವಲ್ಪ ಇದಾಗುತ್ತೆ, ಸೆಟ್ ಆಗುತ್ತೆ. ಇಲ್ಲಾಂದರೆ ಹಳೆ ಬ್ರೇಕ್ಸು ಹಾಕಿದ್ರೆ ಬೇಗ ಉಜ್ಜೋಗ್ಬಿಡುತ್ತೆ. ಒಂದ್ಸತಿ ಫೋಕ್ ಟ್ಯೂಬ್ ಒಂದ್ಸತಿ ಚೆಕ್ ಮಾಡಿ, ಅದೇನಂದರೆ ಸ್ಕ್ರ್ಯಾಚಸ್ ಥರ ಇದ್ರೆ ಅದ್ರಲ್ಲಿ ಮಾರ್ಕ್ ಬಂದಿರುತ್ತೆ, ಅದರ ಬಂದಿದ್ರೆ ನಿಮ್ದು ಫೋಕ್ ಟ್ಯೂಬ್ ಹೋಗಿರುತ್ತೆ, ಚೇಂಜ್ ಮಾಡಬೇಕು. ಓಕೆ, ಅದಕ್ಕೆ ನಿಮ್ಗೆ ಫ್ರಂಟ್ ಫೋಕ್ ಬಂದು ನಾಯ್ಸ್ ಬರುತ್ತೆ. ಕ್ಲಚ್ ಕೇಬಲ್ ಚೆಕ್ ಮಾಡ್ತಾ ಇದ್ದಾರೆ ಈ ಕಡೆ. ಹಾಂ, ಬ್ಲ್ಯಾಕ್ ಆಗಿಲ್ವಾ ಇನ್ನ? ಚೆನ್ನಾಗಿದೆ,
ಚೆನ್ನಾಗಿದೆಯಾ? ನಿಮ್ಮ ಆಯಿಲ್ ಚೆನ್ನಾಗಿದೆ, ಆಯಿಲು ಕರೆಕ್ಟ್ ಇದೆ. ಇಲ್ಲಿ ಗೋಲ್ಡ್ ಕಲರ್ ಕನ್ಸತ್ತಲ್ಲ, ಹಾಂ ಅದಿದ್ರೆ ಓಕೆ, ಚೆನ್ನಾಗಿ ಓಕೆ. ಇನ್ನೂ ಎಷ್ಟು ಓಡಿಸ್ಬೋದು ಹಂಗೆ ಲೆಕ್ಕ ಹಾಕಿದ್ರೆ? ಓಡಿಸಿ ನಾ ಒಂದು 1000 ಫೈವ್ ಹಂಡ್ರೆಡು ಒಳ್ಳೆ ಓಡಿಸಿ. ಹ್ಞೂ, ಆಯಿಲ್ ಮೇಂಟೈನ್ ಕರೆಕ್ಟಾಗಿ ಮಾಡಿಸಿ ಸರ್. ಹ್ಞೂ, ಸೊ ಬ್ರೇಕ್ ಪ್ಯಾಡ್ಸ್ದು ರಸ್ಟ್ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಸೌದ್ ಇದೆ, ಸೊ ಚೇಂಜ್ ಮಾಡಿಸ್ಬೇಕು. ಪ್ಯಾಡು ಚೇಂಜ್ ಮಾಡಿಸ್ಬೋದು. ಹ್ಞೂ, ಪ್ಯಾಡ್ ಚೇಂಜ್ ಮಾಡಿಲ್ಲ ಅಂದರೆ ಪ್ಲೇಟ್ ಹೋಗುತ್ತೆ. ಓಕೆ, ಪ್ಲೇಟ್ ಹೋದರೆ ನಿಮಗೆ ಡಬಲ್ ಚಾರ್ಜ್ ಇದಾಗಲಿ ಹಾಗೆ ಆಗುತ್ತೆ, ತುಂಬ ನಿಮಗೆ ಇದಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ, ಪ್ಲೇಟ್ ಬೇಗ ಸೌದ್ ಆಗ್ಬಿಡುತ್ತೆ. ಓಕೆ, ಹಾಂ ಅದೇ ಲೈಟಾಗಿ ಸ್ಟಫ್ ಬರೋಕ್ಕೆ ಸ್ಟಾರ್ಟ್ ಆಗ್ತಿದೆ ಬರೋಕ್ಕೆ, ಫುಲ್ ಉದ್ದೋಗಿರೋದ್ರಿಂದ. ಚೈನ್ ಲೆವೆಲ್ ಕರೆಕ್ಟ್ ಇದೆ, ಚೈನು ಕ್ಲೀನ್ ಮಾಡಿ ಲೂಪ್ ಮಾಡಿಕೊಡ್ತೀನಿ, ನೀವು ಹಂಗೆ ಇದು ಮೇಂಟೈನ್ ಮಾಡ್ಕೊಳ್ಳಿ. ರೊಟೇಟ್ ಮಾಡಿ ಕ್ಲೀನ್ ಮಾಡಿ ಸ್ಪ್ರೇ ಮಾಡಿ. ಓಕೆ, ರೊಟೇಟ್ ಮಾಡಿ ಬೇಕಂದ್ರೆ ಲೂಪ್ ಮಾಡಿ, ಗೊತ್ತಿಲ್ಲದೆ ಈಗ ಕ್ಲೀನ್ ಮಾಡುವಾಗ ಏನಾಗುತ್ತೆ, ಬೆರಳೆ ಎಳೆದ್ಬಿಡತ್ತೆ ಅನ್ಸುತ್ತೆ. ಕರೆಕ್ಟ್, ಇಲ್ಲೋದ್ರೆ ಬೆರಳೆ ಕಟ್ ಆಗ್ಬಿಡುತ್ತೆ. ನಾನು ಒಬ್ಬಳೇ ಮಾಡ್ಕೊಳ್ಳೋದಲ್ವ ಅಂದ್ಬಿಟ್ಟು ನಾನು ಫಸ್ಟ್ ಗೇರ್ಗೆ ಹಾಕೊಂಡು ಮಾಡ್ಬಿಡ್ತೀನಿ ರಪ್ಪ ಅಂತ. ಲೂಪ್ ಬೇಕು ಅಂದ್ರೆ ನೀವು ಟೆಸ್ಟ್ ಮಾಡದೆ ಹೊಡಿಬೋದು, ಕ್ಲೀನಿಂಗ್ ಟೈಮಲ್ಲಿ ಆ ಥರ ಮಾಡ್ಬೋದು. ಓಕೆ, ಇಲ್ಲಾಂದ್ರೆ ಬೆಸ್ಟ್ ನೀವು ಕ್ಲೀನ್ ಲೂಪ್ ಬರುತ್ತಾ ಈ ಥರ ರೊಟೇಟ್ ಅಲ್ಲೇ ಮಾಡ್ಬೋದು. ಹ್ಞೂ, ಜನರಲ್ ಚೆಕಪ್ ಆಗಿದೆ ಗಾಡಿದು. ಸೊ ಈಗ ಅವರು ಟೆಸ್ಟ್ ಡ್ರೈವ್ನ ಹೋಗಿದ್ದಾರೆ, ಮತ್ತೆ ಹೇಗಿದೆ ಕಂಡೀಷನ್ ಅಂತ ನೋಡೋದಕ್ಕೆ. ಪ್ಯಾಡು ಫ್ರಂಟ್ ಫೋಕ್ ಆಯಿಲ್ಸ್ ಚೆಕ್ ಮಾಡಿ, ಪ್ಲಸ್ ಟ್ಯೂಬ್ ಬರುತ್ತೆ. ಓಕೆ, ಈ ಥರ ಟ್ಯೂಬ್ ಇರುತ್ತೆ. ಓಕೆ ಓಕೆ, ಹಾಂ ಇದರಲ್ಲಿ ಬಂದ್ಬಿಟ್ಟು ಈ ಥರ ಸ್ಕ್ರ್ಯಾಚಸ್ ಏನಂದ್ರೆ ಇದ್ರೆ, ಹಾಂ ಇದರಲ್ಲೇ ನಿಮ್ಗೆ ಲೈಟ್ ಸ್ಕ್ರ್ಯಾಚ್ ಕಾಣಿಸ್ಬೋದು, ಆ ಥರ ಸ್ಕ್ರ್ಯಾಚಸ್ ಏನಂದ್ರೆ ನಿಮ್ಗೆ ಅದರಲ್ಲಿ ಕಾಣಿಸಿದ್ರೆ, ಅದಿದ್ರೆ ಇದು ಚೇಂಜ್ ಮಾಡಬೇಕಾಗತ್ತೆ ಟ್ಯೂಬ್. ಪ್ಲಸ್ ಇದು ಓಪನ್ ಮಾಡಿದ್ರೆ ನಿಮ್ಗೆ ಲೈಟ್ ಇದು ಬರುತ್ತೆ, ಆಯಿಲ್ ಸಿಗ್ಬರುತ್ತೆ. ಸರಿ, ಅದೇ ನೀವು ಚೇಂಜ್ ಮಾಡಿ ಚೆಕ್ ಮಾಡ್ಬಿಟ್ಟು ಚೇಂಜ್ ಮಾಡಿ. ಓಕೆ ಅಷ್ಟೇ, ಆಮೇಲೆ ಚೇಂಜ್ ಪ್ಯಾಕೆಟ್ ಹಾಕಿ, ಬೇರೆ ಏನಿಲ್ಲ, ಇಂಜಿನ್ ಆಯಿಲ್ ಚೇಂಜ್ ಮಾಡಿ. ಹೆಂಗ ನೀವು ಚೇಂಜ್ ಮಾಡುವಾಗ ಅದು ಸೇರಿಸಿ ಚೇಂಜ್ ಮಾಡಿಸ್ಕೊಳ್ಬೋದು. ಹ್ಞೂ, ಇಲ್ಲಾಂದರೆ ನಿಮ್ಮದು ನಮ್ಮ ಕಂಪನಿಯಲ್ಲೇ ಪಿಕಪ್ ಆ್ಯಂಡ್ ಡ್ರಾಪ್ ಆಪ್ಷನ್ ಇರುತ್ತೆ, ಅದ್ರ ಮಾಡ್ಕೊಳ್ಳೋದು ಮಾಡಿಸ್ಕೊಳ್ಬೋದು. ಅವರೇ ಪಿಕ್ ಮಾಡಿ ನಿಮಗೆ ಸರ್ವಿಸ್ ಮಾಡಿ ಮತ್ತೆ ಡ್ರಾಪ್ ಮಾಡ್ತಾರೆ, ಆ ಆಪ್ಷನ್ ಇದೆ. ಚೆನ್ನಾಗಿದೆ ಗಾಡಿ, ಬೇರೆ ಅದು 2 ವರ್ಷ ಮೇಂಟೆನೆನ್ಸ್ ಮಾಡ್ಕೊಂಡ್ರೆ ಸಾಕು. ಹ್ಞೂ, ಅಜಿತ್ ಅವರೇ ಥ್ಯಾಂಕ್ ಯು ಸೋ ಮಚ್ ಬಂದು ಸರ್ವಿಸ್ನ ಮಾಡಿಕೊಟ್ಟಿದ್ದಕ್ಕೆ. ಮತ್ತೆ ಕಾಂಟ್ಯಾಕ್ಟಲ್ಲಿ ಇರೋಣ ರಾಯಲ್ ಎನ್ಫೀಲ್ಡ್ ಜೊತೆಗೆ. ಥ್ಯಾಂಕ್ ಯು ಸೋ ಮಚ್. ರಾಯಲ್ ಎನ್ಫೀಲ್ಡ್ ಅವರು SODWನ ಕಳಿಸ್ಕೊಟ್ಟಿದ್ರು, ಬಹಳ ಸಂತೋಷ ಆಯಿತು ನನಗೆ. ಅಜಿತ್ ಅವರು ತುಂಬ ನೀಟಾಗಿ ಕ್ಲೀನಾಗಿ ಫಾಸ್ಟಾಗಿ ಕೆಲಸನ ಮುಗಿಸ್ಕೊಟ್ರು. ಸೊ ಅವರ ಒಂದು ಯೂನಿಫಾರ್ಮ್ ಆಗಿರ್ಬೋದು ನೀವು ನೋಡಿರ್ಬೋದು, ತುಂಬ ಡಿಸಿಪ್ಲಿನ್ ಆಗಿ ಮಾಸ್ಕ್ ಕೂಡ ಹಾಕ್ಕೊಂಡು ಗ್ಲೌಸ್ ಕೂಡ ಯೂಸ್ ಮಾಡಿದ್ರು ನೀವು ಗಮನಿಸಿದರೆ. ವೆರಿ ಗುಡ್ ಫೀಡ್ಬ್ಯಾಕು. ನಾನು 5 out of 5 ರೇಟಿಂಗ್ಸ್ ಕೊಡಿ ಅಂದರೆ 5 out of 5 ರೇಟಿಂಗ್ಸ್ನ ಕೊಡ್ತೀನಿ. ಏನೆಲ್ಲ ಚಾರ್ಜಸ್ ಬಿತ್ತು ಅಂತ ಹೇಳಿದ್ರೆ ನಾನು ಹೇಳ್ತೀನಿ ಇವಾಗ ನಿಮಗೆ. SODW ನೀವು ಬುಕಿಂಗ್ನ ಮಾಡ್ಕೊಳ್ಳೋದಕ್ಕೆ ಅಥವಾ ಅವ್ರನ್ನ ಸ್ಲಾಟ್ನ ಅವೈಲೇಬಲ್ ಮಾಡ್ಕೊಳ್ಳೋದಕ್ಕೆ ₹250 ಖರ್ಚಾಗುತ್ತೆ. ನಂತರ ಜನರಲ್ ಸರ್ವಿಸ್ ಲೇಬರ್ ಅಂತ ಇರುತ್ತೆ, ₹925 ಚಾರ್ಜ್ ಮಾಡ್ತಾರೆ. ಹಾಗೆ ಕನ್ಸ್ಯೂಮೇಬಲ್ಸ್ ಅಂತ ಇದೆ, ಅದು ಬಂದು 143 ₹143 ಚಾರ್ಜ್ ಮಾಡ್ತಾರೆ. ಹಾಗೆ ನೀವು ಆಯಿಲ್ ಚೇಂಜ್ ಮಾಡಿಸ್ಬೇಕು ಅಥವಾ ಏನಾದರೂ ಒಂದು ಸ್ಪೇರ್ ಪಾರ್ಟ್ಸ್ ಹೋಗಿದೆ ಅಂತ ಹೇಳಿದ್ರೆ MRP ರೇಟಿಂಗ್ಸ್ ಏನಿರುತ್ತೆ ಅದನ್ನು ಇವರು ಚಾರ್ಜ್ ಮಾಡ್ತಾರೆ. ಸೊ ಮೇಜರಾಗಿ ಗಾಡಿಯಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಆಗಿದ್ರೆ ಡ್ಯಾಮೇಜ್ ಆಗಿದ್ರೆ ಅವರು ನಿಮಗೆ ಮನೆ ಹತ್ರ ಬಂದು ಸರ್ವಿಸ್ ಮಾಡೋದಕ್ಕೆ ಆಗೋದಿಲ್ಲ, ಅವರು ಸರ್ವಿಸ್ ಸ್ಟೇಷನ್ಗೆ ತೊಗೊಂಡು ಹೋಗುವಂಥದ್ದು. ನಿಮಗೆ ಪಿಕಪ್ ಡ್ರಾಪ್ ಕೂಡ ಸರ್ವಿಸ್ನ ಇವರು ಅವೈಲೇಬಲ್ ಆಗಿ ಕೊಡ್ತಾರೆ.
ಸೊ ಆರಾಮಾಗಿ ಮನೆಯಲ್ಲೇ ಕುತ್ಕೊಂಡು ಇವಾಗ ನಾವೆಲ್ಲ ಆಚೆ ಹೋಗಿ ಸರ್ವಿಸ್ ಕೊಟ್ಟು ಎರಡು ದಿನ ಆದಮೇಲೆ ತಗೋ ಎಲ್ಲ ಟೆನ್ಷನೇ ಬಿಟ್ಬಿಡಿ, ಆರಾಮಾಗಿ ರಾಯಲ್ ಎನ್ಫೀಲ್ಡ್ ಅವರು ತುಂಬ ತುಂಬ ಬಹಳ ಒಳ್ಳೆ ಸೇವೆಗಳನ್ನ ಮಾಡ್ತಾ ಇದ್ದಾರೆ. ನೀವು ಗಮನಿಸ್ತಿರ್ಬೋದು ನಮ್ಮ ಇಡೀ ದೇಶದಲ್ಲೇ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ನಂಬರ್ ಒನ್ ಟಾಪಲ್ಲಿ ಇರುವಂಥದ್ದು. ಸೊ ಬ್ರ್ಯಾಂಡ್ ಈಸ್ ಆಲ್ವೇಸ್ ಅ ಬ್ರ್ಯಾಂಡ್ ಅಲ್ವಾ, ಏನೇ ಅಂದ್ರೂ ರಾಯಲ್ ಎನ್ಫೀಲ್ಡ್ ಬಗ್ಗೆ ಎಷ್ಟು ಹೇಳಿದ್ರು ಸಾಲೋದಿಲ್ಲ, ನನ್ನ ಫೇವ್ರೆಟ್ ಬ್ರ್ಯಾಂಡ್ ಕೂಡ ಹೌದು. ಸೊ ತುಂಬ ತುಂಬ ಧನ್ಯವಾದಗಳು ನನಗೆ ಎಸ್ ಒ ಡಬ್ಲ್ಯೂನ ಕಳಿಸ್ಕೊಟ್ಟಿದ್ದಕ್ಕೆ. ಮನೆಯಲ್ಲೇ ಕುತ್ಕೊಂಡು ಆರಾಮಾಗಿ ನಿಮ್ಮ ವೆಹಿಕಲ್ ಸರ್ವಿಸ್ ಆಗಿರ್ಬೋದು ಏನೇ ಆಗಿರ್ಬೋದು ಥ್ರೂ ಆನ್ಲೈನ್ ಬುಕ್ ಮಾಡಿ ರಾಯಲ್ ಎನ್ಫೀಲ್ಡ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಹಾಗೆಯೇ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ನಿಯರೆಸ್ಟ್ ಶೋರೂಮ್ ಎಲ್ಲಿದೆ ಅಲ್ಲಿಗೆ ಕಾಂಟ್ಯಾಕ್ಟ್ ಮಾಡಿ ಈ ಥರ ನಮಗೆ ಸರ್ವಿಸ್ಗೆ ಬೇಕಾಗಿದೆ ಅಂತ ಹೇಳಿ ಖಂಡಿತವಾಗ್ಲೂ ನಿಮಗೆ ಸರ್ವಿಸ್ಗೆ ಕಳಿಸ್ಕೊಡ್ತಾರೆ. ಸೊ ಚಿಯರ್ಸ್ ಅಪ್ ಟು ರಾಯಲ್ ಎನ್ಫೀಲ್ಡ್. ಸೊ ಧನ್ಯವಾದಗಳು, ಬಹಳ ಖುಷಿ ಆಯಿತು ನನಗೆ. ಸೊ ಇದು ನನ್ನ ಎಸ್ ಒ ಡಬ್ಲ್ಯೂನ ಸರ್ವಿಸ್ ಫೀಡ್ಬ್ಯಾಕ್. ಸೊ ದಯವಿಟ್ಟು ಟ್ರೈ ಮಾಡಿ, ಆರಾಮಾಗಿ ಮನೆಯಲ್ಲೇ ಕುತ್ಕೊಂಡು ಸರ್ವಿಸ್ ಮಾಡಿಸ್ಕೊಳ್ಳಿ ಆರಾಮಾಗಿ. ಸೊ ಟಟ್ಟ ಬಾ ಬಾಯ್, ಮತ್ತೊಂದು ವ್ಲಾಗ್ ಜೊತೆ ಮತ್ತೊಂದು ಕಂಟೆಂಟ್ ಜೊತೆ ನಿಮ್ಮ ಮುಂದೆ ನಾನು ಆದಷ್ಟು ಬೇಗ ಬರ್ತೀನಿ. ಅಲ್ಲಿ ತನಕ ಧನ್ಯವಾದಗಳು, ಬಾಯ್ ಬಾಯ್, ನಮಸ್ಕಾರ.